ನಮಸ್ಕಾರ ಸ್ನೇಹಿತರೆ ವೀನಾಸ್ ರೆಸಿಪಿ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೀತಾಫಲ ಹಣ್ಣಿನಲ್ಲಿ ತುಂಬನೇ ರುಚಿಕರ ಹಾಗೂ ಆರೋಗ್ಯಕರವಾದಂತಹ ಒಂದು ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೇನೆ ಬನ್ನಿ ಇದನ್ನು ಯಾವ ಥರ ಮಾಡುವುದಂತ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಸೀತಾಫಲ ಹಣ್ಣನ್ನು ತಗೊಂಡಿದ್ದೇನೆ ಒಳ್ಳೆಯ ರೀತಿಯಲ್ಲಿ ಹಣ್ಣಾಗಿರುವಂಥ ಸೀತಾಫಲ ಹಣ್ಣನ್ನೇ ತಗೊಳ್ಬೇಕು ಈಗ ಇದನ್ನು ಓಪನ್ ಮಾಡುವ ಒಳ್ಳೆ ರೀತಿಯಲ್ಲಿ ಹಣ್ಣಾಗಿದ್ರೆ ಇದು ಓಪನ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ನಂತರ ಇದರ ತೊಟ್ಟನ್ನು ತೆಗೆದುಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಇದರ ಒಳಗಿನ ತಿರುಳನ್ನೆಲ್ಲ ತೆಗಿಬೇಕು ಬೀಜ ಸಮೇತವಾಗಿ ಎಲ್ಲ ತಿರುಳನ್ನು ತೆಗಿಬೇಕು ಒಳ್ಳೆ ರೀತಿಯಲ್ಲಿ ಹಣ್ಣಾಗಿದ್ದರೆ ತಿರುಳೆಲ್ಲ ತುಂಬ ಸುಲಭವಾಗಿ ಬರ್ತದೆ ಹಾಗೆ ಇದು ತುಂಬ ಸಿಹಿಯಾಗಿರ್ತದೆ ಸಕ್ಕರೆಯೂ ಜಾಸ್ತಿ ಉಪಯೋಗಿಸ್ಬೇಕಂದಿಲ್ಲ ನೋಡ್ಬೋದು ಈ ಥರ ಎಲ್ಲ ತಿರುಳನ್ನು ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ ಹಾಗೆ ನಾನಿಲ್ಲಿ ಎರಡು ಸೀತಾಫಲ ಹಣ್ಣಿನ ಎಲ್ಲ ತಿರುಳನ್ನು ಇದೇ ಥರ ತೆಗೀತಾ ಇದ್ದೇನೆ ನೋಡ್ಬೌದು ಈಗ ಎರಡು ಸೀತಾಫಲ ಹಣ್ಣಲ್ಲಿ ಇಷ್ಟೊಂದು ತಿರುಳು ಸಿಕ್ಕಿದೆ ಈಗ ಇದರ ಬೀಜವನ್ನು ತೆಗಿಬೇಕಾಗ್ತದೆ ನೀವು ಯಾವುದೇ ಒಂದು ಸ್ಪೂನ್ ಅಥವಾ ಈ ಥರ ಫೋಕ್ ಸಹಾಯದಿಂದ ಇದರಲ್ಲಿರುವಂತಹ ಬೀಜವನ್ನೆಲ್ಲ ತೆಗಿಬಹುದು ಈ ಥರ ಒಮ್ಮೆ ಸ್ಮ್ಯಾಶ್ ಮಾಡಿದರೆ ನೋಡ್ಬೌದು ಬೀಜ ಎಲ್ಲ ಈ ಥರ ಇದರಿಂದ ಬಿಟ್ಟು ಬರ್ತದೆ ಈ ಬೀಜವನ್ನೆಲ್ಲ ತೆಗೆದು ವಿಂಗಡಿಸಬೇಕು ಇದು ನಿಮಗೆ ಕಷ್ಟ ಅಂತ ಅನಿಸಿದರೆ ಮಿಕ್ಸಿಯಲ್ಲಿ ಹಾಕಿ ಒಂದೆರಡು ರೌಂಡ್ ತಿರುಗಿಸಿದರೆ ನೀಟಾಗಿ ಇದರಲ್ಲಿ ಬಂದ ಬೀಜ ಎಲ್ಲ ಬರ್ತದೆ ಬೀಜವನ್ನೆಲ್ಲ ತೆಗೆದಾದ ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಚೆನ್ನಾಗಿ ಕುದಿಸಿ ತಣ್ಣಗೆ ಮಾಡಿ ತಗೊಂಡಿದ್ದೇನೆ ಇದರಿಂದ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಮೂರು ಸ್ಪೂನಿನಷ್ಟು ಸಕ್ಕರೆಯನ್ನು ಸೇರಿಸ್ತೇನೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆಯನ್ನು ಹಾಕಿ ನಂತರ ನಾಲ್ಕು ಏಲಕ್ಕಿಯನ್ನು ಪುಡಿ ಮಾಡಿ ತಗೊಂಡಿದ್ದೇನೆ ಇದನ್ನು ಕೂಡ ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ತಗೊಳ್ಬೇಕು ನೋಡ್ಬೋದು ಈಗ ತುಂಬ ಆಗಿ ಇದು ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಉಳಿದಂತಹ ಎಲ್ಲ ಹಾಲನ್ನು ಸೇರಿಸಿ ಈ ಹಾಲಿನ ಜೊತೆ ಈ ಸೀತಾಫಲ ಹಣ್ಣಿನ ತಿರುಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಮಿಕ್ಸಿಯಲ್ಲಿ ಎರಡು ಸಲ ತಿರುಗಿಸಿದರೆ ಸಾಕಾಗ್ತದೆ ನೋಡ್ಬೋದು ಈಗ ಚೆನ್ನಾಗಿದ್ದು ಗ್ರೈಂಡ್ ಆಗಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ಈಗ ನಾನು ಇದನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಎರಡು ತಾಸು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ನಿಮಗೆ ಅರ್ಜೆಂಟಾಗಿ ಬೇಕಿದ್ರೆ ನೀವು ಐಸ್ ಕ್ಯೂಬನ್ನು ಹಾಕಿ ಕೂಡ ಇದನ್ನು ಸರ್ವ್ ಮಾಡಬಹುದು ಅಥವಾ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿ ಕೂಡ ಗ್ರೈಂಡ್ ಮಾಡಿ ಹಾಗೆಯೇ ನೀವು ಸರ್ವ್ ಮಾಡಬಹುದು ನಾನಿಲ್ಲಿ ಎರಡು ತಾಸಿನ ನಂತರ ಫ್ರಿಜ್ಜಿಂದ ತೆಗೆದಿದ್ದೇನೆ ನೋಡ್ಬೋದು ಈ ಥರ ಫ್ರಿಜ್ಜಲ್ಲಿ ಇಡೋದರಿಂದ ಈ ಮಿಲ್ಕ್ ಶೇಕು ಸ್ವಲ್ಪ ದಪ್ಪಾಗಿ ಬರ್ತದೆ ನೋಡ್ಬೋದು ಈಗ ಕನ್ಸಿಸ್ಟೆನ್ಸಿ ಹೇಗೆ ಆಗಿದೆ ಅಂದರೆ ಸ್ವಲ್ಪ ದಪ್ಪಾಗಿ ಕುಡಿಯಲಿಕ್ಕೂ ಚೆನ್ನಾಗಿರ್ತದೆ ಈಗ ನಾನಿದೊಂದು ಗ್ಲಾಸಲ್ಲಿ ಸರ್ವ್ ಇದ್ದೇನೆ ನೋಡ್ಬೋದು ಟೇಸ್ಟಿ ಟೇಸ್ಟಿಯಾದಂತಹ ಮಿಲ್ಕ್ ಶೇಕ್ ರೆಡಿ ಆಯಿತು ನೀವು ಇದನ್ನು ಜಾಸ್ತಿ ದಪ್ಪ ಕೂಡ ಮಾಡಬಾರ್ದು ಜಾಸ್ತಿ ತೆಳು ಕೂಡ ಮಾಡಬಾರ್ದು ಈ ಥರ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಕುಡಿಲಿಕ್ಕೆ ಚೆನ್ನಾಗಿರ್ತದೆ ಈಗ ಇದಕ್ಕೆ ಗಾರ್ನಿಶ್ಗೆ ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಹಾಕಿದ್ದೇನೆ ಪಿಸ್ತಾ ಬೇಕಿದ್ರೆ ಪಿಸ್ತಾವನ್ನು ಕೂಡ ನೀವು ಸೇರಿಸಬಹುದು ನೋಡಿದಿರಲ್ಲ ಸ್ನೇಹಿತರೆ ಟೇಸ್ಟಿ ಟೇಸ್ಟಿಯಾದಂತಹ ಸೀತಾಫಲ ಹಣ್ಣಿನ ಮಿಲ್ಕ್ ಅನ್ನು ಹೇಗೆ ಮಾಡುವುದಂತ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರ ಬರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ